Welcome to M Square Tutorials. Friends, in this video, we will talk about alert box and how to use it. If you want to subscribe to this channel, please subscribe to this channel. Share it. If you want to skip JavaScript, please share it. If you want to watch all the videos in this playlist, please watch it. Now, we will talk about alert box. ना ऑलरेडी इल्ली ಒಂದು जावा स्क्रिप्ट ना ಬರೆದಿದ್ದೀವಿ ಇಲ್ಲಿ ಇದರಲ್ಲಿ ನಾನು ವೆಲ್ಕಮ್ ಅನ್ನೋ ಒಂದು ಮೆಸೇಜ್ ನ ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ ಅಲರ್ಟ್ ಬಾಕ್ಸ್ ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಅದಕ್ಕಾಗಿ ಅಲರ್ಟ್ ಬಾಕ್ಸ್ ನ ನಾವು ಯೂಸ್ ಮಾಡ್ತೀವಿ ಅದಕ್ಕಾಗಿ ಇದೆ ಸೇಮ್ ಈ ವೆಲ್ಕಮ್ ಮೆಸೇಜ್ ನ ನಾವು ಅಲರ್ಟ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅದನ್ನ ಯಾವ ರೀತಿ ಮಾಡ್ತೀವಿ ಅಂದ್ರೆ ಸೇಮ್ ಇದು ಡಾಕ್ಯುಮೆಂಟ್ ಡಾಟ್ ರೈಟ್ ಇದೆ ಅಲ್ಲ ಇದರ ಬದಲು ನಾವು ಯೂಸ್ ಮಾಡ್ತೀವಿ ಅಲರ್ಟ್ अलर्ट इदु कीवर्ड प्रीडिफाइंड कीवर्ड अलर्ट कीवर्ड डबल ब्राकेट डबल कोटेशन ना डिस्प्ले बरीती अब इले डिस्प्ले आगे नोड़ सेव मारी रिफ्रेश मारती नोडबू इन अलर्ट मेसेज बरता है वेलकम अंत सेम इला बेरे मेसेज डिस्प्ले अदू सह वेलकम टू एम स्क्वेर ट्यूटोरियल्स एम स्क्वेर रिफ्रेश मारे सेम मेसेज डिस्प्ले आगते वेलकम टू एम स्क्वेर ई रीति यावदे ओंदु पॉप अप मेसेज ना नावु डिस्प्ले माडबेकु अंद्रे अदक्कागि अलर्ट बॉक्स ना यूज माड्तीवि इल्लि नीवु मेसेज अल्ल वेरियबल यूज माडबेकंद्रु वेरियबल डिस्प्ले माडक्कू यूज माडबहुदु फॉर एग्जांपल वेरियबल ए इज इक्वल टू 20 वेरियबल बी इज इक्वल टू 30 ಇಲ್ಲಿ ವೇರಿಯಬಲ್ ಡಿಸ್ಪ್ಲೇ ಮಾಡಕ್ಕೆ ನಾವು ಡಬಲ್ ಕೋಟೇಷನ್ ಅಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಾವು ವೇರಿಯಬಲ್ ನೇಮ್ ಬರೆದ್ರೆ ಅದು ಡಿಸ್ಪ್ಲೇ ಆಗುತ್ತೆ ವೇರಿಯಬಲ್ ಎ ಇವಾಗ ನೀವು ನೋಡಬಹುದು ವೇರಿಯಬಲ್ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ 20 ಡಿಸ್ಪ್ಲೇ ಆಗ್ತಾ ಇದೆ ಎ ವ್ಯಾಲ್ಯೂ ಇದು ನೀವು ವೇರಿಯಬಲ್ ಇಲ್ಲ ಮೆಸೇಜ್ ಎರಡೂ ಸೇರಿ ಡಿಸ್ಪ್ಲೇ ಮಾಡಬೇಕಂದ್ರು ಆಲ್ರೆಡಿ ನಾನು ಡಾಕ್ಯುಮೆಂಟ್ ಡಾಟ್ ರೈಟ್ ಅಲ್ಲಿ ಯಾವ ರೀತಿ ಡಿಸ್ಪ್ಲೇ ಮಾಡ್ತೀವಿ ಸೇಮ್ ಅದೇ ರೀತಿ ಡಬಲ್ ಕೋಟೇಷನ್ ಅಲ್ಲಿ ये वैल्यू इष्टु डबल कोटेशन बरीता अदाद मेले प्लस सिंबल स्ट्रिंग सिंबल ना आपरेटर ना यूज मारता नोडबहुदु ये वैल्यू इज 20 अंत डिस्प्ले आगता है सेम ना नार्मल आगी इफ एल्स स्टेटमेंट अल्ली सह यूज मारबहुदु बनी अदन्न ना यूज मारोण इफ कंडीशन इफ ए इज ग्रेटर दैन बी E is greater than B, else condition बरियोना आगे, else ये अलर्ट ना अदर ऑलगडे ना उडी डिस्प्ले मारो ना control V same A is A is greater. इला इधर ली. B is greater. और इली ना वो डबल कोटेशनल बरी बे कागते इधर ना. या कंट्री ना वो मैसेज डिस्प्ले मारता है जी. ಈಗ ನೋಡಿ ಎ ವ್ಯಾಲ್ಯೂ 20 ಇದೆ ಬಿ ವ್ಯಾಲ್ಯೂ 30 ಇದೆ ಎ ಇಸ್ ಗ್ರೇಟರ್ ದನ್ ಬಿ ಅಂದ್ರೆ ಇದು ಕಂಡೀಷನ್ ಫಾಲ್ಸ್ ಆಗುತ್ತೆ ಎಲ್ ಸ್ಟೇಟ್ಮೆಂಟ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ ಬಿ ಇಸ್ ಗ್ರೇಟರ್ ತೋರ್ತಾ ಇದೆ ಇದೆ ನಾವು ವ್ಯಾಲ್ಯೂ ಚೇಂಜ್ ಮಾಡೋಣ ಎ ವ್ಯಾಲ್ಯೂನ ನಾವು ಬರೆಯೋಣ 50 ಅಂತ ಅವಾಗ ಎ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ ಎ ಇಸ್ ಗ್ರೇಟರ್ ಇಲ್ಲಿ ನಾವು ಓಕೆ ಮಾಡಿದ ತಕ್ಷಣ ನಾರ್ಮಲ್ ಅದು HTML ಪೇಜ್ ಗೆ ಬಂದ್ಬಿಡುತ್ತೆ ನಾರ್ಮಲ್ ಪೇಜ್ ಗೆ ಬಂದ್ಬಿಡುತ್ತೆ ಇದು ಅಲರ್ಟ್ ಬಾಕ್ಸ್ ನ ನಾವು ಯಾಕೆ ಯೂಸ್ ಮಾಡ್ತೀವಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಕನ್ಫರ್ಮ್ ಬಾಕ್ಸ್ ಬಗ್ಗೆ ಕನ್ಫರ್ಮ್ ಬಾಕ್ಸ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದಕ್ಕೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಇದರಲ್ಲಿ ನಿಮಗೆ ಯಾವುದೇ ಏನೇ ರೀತಿಯ ಡೌಟ್ ಇದ್ರೂ ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು